ಅನುದಾನ ಬಳಸುವಂತಿಲ್ಲ, ಶಾಲಾ ಕಟ್ಟಡ ಕಟ್ಟುವಂತಿಲ್ಲ, ಸಮಸ್ಯೆ ಬಗೆಹರಿಸುವಂತಿಲ್ಲ, ಇದಕ್ಕೆ ಅಂತ್ಯವೇ ಇಲ್ವಾ ಅನ್ನೋ ಹಾಗಾಗಿದೆ. ಯಾಕಂದ್ರೆ ರಾಯಬಾಗ್ ತಾಲೂಕಿನ ಗ್ರಾಮೀಣ ಭಾಗದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5 ತರಗತಿಗೆ ಒಟ್ಟು 35 ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ. 35 ಮಕ್ಕಳಿಗೆ ಇರೋದು ಒಂದೇ ಒಂದು ಹಳೆಯ ಶಾಲಾ ಕೊಠಡಿ. 1986 ಪ್ರಾರಂಭವಾಗಿರುವ ಪೂಜಾರಿ ತೋಟದ ಶಾಲೆಗೆ ನಿವೇದನದ ಯಾವುದೇ ದಾಖಲಾತಿಗಳಿಲ್ಲ. ಇದರಿಂದ ಹೊಸ ಶಾಲಾ ಕಟ್ಟಡಗಳು ಮಂಜೂರಾಗ್ತಾ ಇಲ್ಲ. ಇದರಿಂದ ಈ ಶಾಲೆಯಲ್ಲಿ ಅಧ್ಯಯನ ಮಾಡುವ ಮಕ್ಕಳು ಶಾಲೆಯ ಹೊರಗಡೆ ಕುಳಿತು ಅಧ್ಯಯನ ಮಾಡುವಂತಾಗಿದೆ. ನಮಸ್ಕಾರ ರೀ, ನಾವು ರಾಯಬಾಗ್ ಗ್ರಾಮೀಣ ಸಿದ್ದಪ್ಪ ಮೇತ್ರಿ ಅಂತ ಮಾತಾಡೋದು. ನಮ್ಮದು ಇಲ್ಲಿ ರಾಯಬಾಗ್ ಗ್ರಾಮೀಣದಲ್ಲಿ ಸರ್ಕಾರಿ ಶಾಲೆ ಇದೆ. ಸುಮಾರು 25-30 ವರ್ಷದಿಂದ ಶಾಲೆ ಇದೇ ಇತ್ತು. ಇಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಇಲ್ಲೇ ಇದೇ ಶಾಲೆಯಲ್ಲಿ ಬರಬೇಕು, ಇದನ್ನು ಬಿಟ್ಟರೆ ಬೇರೆ ಕಡೆ ಶಾಲೆ ಇಲ್ಲ ಅಂತ. ಇಲ್ಲಿ ಏನಾಗಿದೆ ಅಂದರೆ ಸಮಸ್ಯೆ, ಒಂದೇ ಕೊಠಡಿ ಇದೆ, ಅದೇ ಕೊಠಡಿಯಲ್ಲಿ 35 ಮಕ್ಕಳು 1 ತರಗತಿಯಿಂದ ಹಿಡ್ಕೊಂಡು 5 ತರಗತಿವರೆಗೂ ಎಲ್ಲ ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಮತ್ತು ಉಪನ್ಯಾಸರು ಎಲ್ಲ ಉಪನ್ಯಾಸಕರು ಆಗಲಿ ಶಿಕ್ಷಕರಾಗಲಿ ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಆದರೆ ಅವರಿಗೆ ಅಲ್ಲಿಯೂ ಹುಡುಗರೇ ಆಗಲಿ ಅಥವಾ ಶಿಕ್ಷಕರೇ ಆಗಲಿ ಯಾರಿಗೂ ಹೊರಗಡೆ ಶೌಚಾಲಯಕ್ಕೆ ಹೋಗೋದಾಗಲಿ ವ್ಯವಸ್ಥೆ ಇಲ್ಲ. ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಮುಂದೆ ಮೈದಾನ ಇಲ್ಲ, ಆಟ ಆಡೋದಕ್ಕೆ ಹುಡುಗರಿಗೆ ಮೈದಾನ ಇಲ್ಲ. ಆಮೇಲೆ ಮುಂದೆ ಕಿನಾಳ ಇದೆ ಸರ್, ಕಿನಾಳದಲ್ಲಿ ಹೋಗಬೇಕಂದ್ರೆ ಹುಡುಗರಿಗೆ ಆಚೆ ಆ ಕಡೆ ಒಂದು ಕಂಪೌಂಡ್ ಮಾಡ್ಕೊಂಡಿಲ್ಲ. ಯಾವುದೇ ಸರ್ಕಾರಿ ನೌಕರರಾಗಲಿ ಅಥವಾ ತಹಸೀಲ್ದಾರಾಗಲಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಶಾಲೆ ಕಡೆ ನೋಡ್ತಾ ಇಲ್ಲ. ಈ ಭಾಗದ ರಾಜಕಾರಣಿ ಏನು ಮಾಡ್ತದೆ ಸರ್? ಈ ಭಾಗದ ರಾಜಕಾರಣಿ ಅಂತ ಅವ್ರು ಬರ್ತಾರೆ ಆ ಕಡೆ ಆ ಕಡೆ ಸರ್, ಇಲ್ಲಿವರೆಗೂ ಒಂದು ಸಲನೂ ವಿಸಿಟ್ ಮಾಡಿಲ್ಲ. ಅವ್ರ ಗಮನಕ್ಕೆ ತಂದಿದ್ರು ಕೂಡ ಅವ್ರು ಯಾವಾಗೂ ಇದರ ಬಗ್ಗೆ ಕೇರ್ ತೊಗೊಂಡಿಲ್ಲ ಸರ್. ನೀವು ಶಾಸಕರ ಸಂಬಂಧಪಟ್ಟಂಥ ಶಾಸಕರ ವಿಷಯ ತಿಳಿಸಿದಿರಿ? ಹಾಂ ಸರ್, ನಮ್ಮ ಶಾಲೆ ಶಿಕ್ಷಕರು ಅವರು ಆಲ್ರೆಡಿ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಸರ್. ಮತ್ತು ಈಗ ಅದನ್ನು ಈಗ ಏನು ಯಾವ ಪರಿಸ್ಥಿತಿ ಬಂದಿದೆ ಸರ್ ಅಂದರೆ, ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅವ್ರಿಗೆ ಭಾಳ ತುಂಬ ಮುಜುಗರಾಗ್ತಾ ಇದೆ. ಅವ್ರ ಮಕ್ಕಳು ತುಂಬ ಅಳ್ಕೋತ ಎರಡನೇದು ಆದರೂ ಒಂದೇ ಹತ್ತಿ ಜಾಗದಲ್ಲಿ ಅಂದರೆ ಇಕ್ಕಟ್ಟಿನ ಜಾಗದಲ್ಲಿ ವಿದ್ಯಾಭ್ಯಾಸ ಅವ್ರಿಗೆ ಮಾಡೋಕೆ ಆಗ್ತಾ ಇಲ್ಲ. ಅಂದರೆ ಸೈಡ್ ರೋಡ್ ಇದೆ, ಮುಂದೆ ಕಿನಾಲ್ ಇದೆ. ಹಾಂ, ಸೈಡ್ ರೋಡ್ ಇದೆ, ಮುಂದೆ ಕಿನಾಲು ಇದೆ. ಹೀಗಾಗಿ ಶಿಕ್ಷಕರಿಗೂ ಸಮಸ್ಯೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೂ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಮಕ್ಕಳಲ್ಲಿ ಶಾಲೆ ಕಳಿಸ್ಬೇಕಾದ್ರೆ ಜೀವ ಕೈ ಹಿಡ್ಕೊಂಡು ಕಳ್ಸ? ಹಾಂ ಅಷ್ಟೇ ಸರ್, ಅದಕ್ಕೆ ನಾವು ತಂದು ಬಿಟ್ಟು ಹೋಗ್ತೀವಿ, ಆಮೇಲೆ ಶಾಲೆ ಬಿಟ್ಟು ಬಿಟ್ಟ ನಂತರ ಕರ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ ಸರ್. ಆದ್ರೂ ಸರ್ ಒಮ್ಮೆ ನಮಗೂ ಕೆಲಸ ಅಂತ ಇರುತ್ತೆ, ಆ ಟೈಮ್ನಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್. ಈಗ ಮೇನ್ ಆಗಿ ಸರ್ ಇಲ್ಲಿ ಶಾಲೆ ಹೊಸ ಜಾಗ ಕೊಟ್ಟು ಹೊಸದಾಗಿ ಒಂದು ಶಾಲೆ ಕಟ್ಟಡ ಆಗಬೇಕು, ಆಮೇಲೆ ನೀರಾವರಿ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಇದೆಲ್ಲ ಆಗ್ಬೇಕು ಸರ್. ನಮ್ಮ ಹೆಸರು ಸಿದ್ದಪ್ಪ ಮೇತ್ರಿ ಅಂತ ಸರ್. ಇಲ್ಲಿ ನಮ್ಮ ಶಾಲೆಗೆ 1-5 ಹುಡುಗರಿದ್ದಾವೆ, ಟೋಟಲ್ 35 ಹುಡುಗರಿದ್ದಾವೆ. ಶಾಲೆಗೆ ಹುಡುಗರು ಇರೋಕ್ಕೆ ಕೊಠಡಿ ಇಲ್ಲ, ಒಂದೇ ಇದೆ. ಅದ ಕಾರಣದಿಂದ ಹೊರ ಕುಣಿಸಿ ಕಳ್ಸಿದ್ರೆ ಟೀಚರ್ಸ್ ಚಲೋ ಇರುತ್ತೆ ಸರ್. ಅವ್ರ ಕುಂಡಕ್ಕೆ ಕಟ್ಟಡ ಇಲ್ಲ, ಮೇನ್ ಕುಡಿಯೋಕ್ಕೆ ನೀರಿಲ್ಲ, ಮತ್ತೊಂದ್ರೆ ಶೌಚಾಲಯ ಇರೋಲ್ಲ. ಇದೇ ಶಾಲೆಯ ಸಮಸ್ಯೆ. ಶಾಲೆ ಮೈದಾನ ಇಲ್ಲ, ಮೈದಾನ ಇಲ್ಲ. ಅಲ್ಲಿ ಎಷ್ಟು ವರ್ಷದಿಂದ ಇರುತ್ತೆ ಸಮಸ್ಯೆ? ಸುಮಾರು ವರ್ಷ ಆಯ್ತು ಸರ್ ಶಾಲೆ. ಈಗ ಸರ್ಕಾರದವ್ರು ಏನು ಗಮನಕ್ಕೆ ಬಂದದ? ಸರ್ಕಾರದವ್ರು ಏನು ಗಮನಕ್ಕೆ ಇದ್ರಕ್ಕೆ ಬಂದೇ ಇಲ್ಲ ಸರ್. ಅಧಿಕಾರಿಗಳು ಏನು ನಮಗೇನು ಬಂದು ಗೊತ್ತಿಲ್ಲ ಸರ್. ಈ ಸೈಡ್ ಮುಂದೆ ಕಿನಾಲ್ ಇತ್ತಿರಲ್ಲ, ಕಂಪೌಂಡ್ ಒಂದು ಇಲ್ಲ, ಕಂಪೌಂಡ್ ಅದಕ್ಕೆ ಏನಾದರೂ ಇಲ್ಲ. ಅದೇ ಮಾಡ್ಬೇಕು ಸರ್, ಗೌರ್ಮೆಂಟ್ದವ್ರು ಯಾರೋ ಬಂದು ವರ್ಕ್ ಕೆಲಸ ಮಾಡಿಲ್ಲ, ನೋಡೇ ಇಲ್ಲ ಇತ್ತು. ಮತ್ತು 1,00,000 ತನಕ ಹೋಗ್ತಾರೆ? 1,00,000 ತನಕ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ಪೂಜಾರಿ. ಎರಡು ಜನ ಇಲ್ಲದಾರ. ಕುಡಿಯುವ ನೀರು, ಶೌಚಾಲಯ ಇಲ್ಲದೆ ಮಕ್ಕಳು ಪರಿತಪಿಸುವಂತಾಗಿದೆ. ರೆಸಸ್ಕೋವಾಗ ಜಾಗಿಲ್ರಿ, ಆಟ ಆಡಂತಲೆ ಹೊಲ್ದಾಗ ಹೋಗಂತಲೆ ಎಲ್ಲ ಬೈತಾರ್ರಿ. ನೀರಿನ ವ್ಯವಸ್ಥೆ ಇಲ್ಲರಿ, ಕೊಠಡಿ ಒಂದೇ ಐತ್ರಿ, ಅಭ್ಯಾಸ ಮಾಡಕ್ರಿ, ಇದನ್ ಗಾಳಿ ಎಲ್ಲ ಬರುತ್ತರಿ. ಮತ್ತೆ ಇಲ್ಲಿ ಪಾಠ ಎಲ್ಲ ಮಾಡ್ತಾರ? ಹಾ ರೀ. ಚಂದ ಹೇಳ್ತಾರ? ಹಾ ರೀ. ತಿಳಿದೈತಿ? ಹಾ ರೀ. ನಮ್ದು ಒಂದೇ ರೂಮ್ ಐತ್ರಿ, ಅಭ್ಯಾಸದ ಮಾಡಕ್ ತೊಂದರೆ ಆಗ್ತೈತ್ರಿ. 1-5 ಒಂದೇ ಕ್ಲಾಸ್ ಒಳಗೆ ಕೂತಿರ್ತೀವಿ ರೀ, ಇದ್ದವ್ರಿ 10 ಕೂತಿರ್ತೀವಿ ರೀ. ನಮ್ಮ ಶಾಲೆ ಮುಂದೆ ಕಿನಾಲ್ ಐತ್ರಿ, ಆಟ ಆಡಂತಲೇ ಹೊಲ್ದಾಗದು ಹೋಗಂತಲೇ ರೀ, ಹೊಲ್ದಾಡ್ನವ್ರು ಬಂದು ಬೈತಾರೆ ರೀ. ಈಗ ನಿಮಗೆ ಏನಾಗಬೇಕಾಗಿತ್ತು? ಸರ್ಕಾರ ಕಡೆ ಶೌಚಾಲಯದ ಶೌಚಾಲಯ ರೀ, ಕೊಠಡಿ ರೀ, ನೀರಿಂದು ವ್ಯವಸ್ಥೆ ರೀ.
ಭೂದಾನ ಮಾಡಿರುವ ದಾನಿಗಳ ಮನವೊಲಿಸಿ ಇದ್ದ ಜಾಗದಲ್ಲಿಯೇ ಹೊಸ ಕಟ್ಟಡಗಳನ್ನ ನಿರ್ಮಿಸುತ್ತಾ ಇಲ್ಲ ಹೊಸ ನಿವೇದನ ಖರೀದಿಸಿ ಅಲ್ಲಿ ಶಾಲಾ ಕಟ್ಟಡವನ್ನ ನಿರ್ಮಿಸಿತ್ತ ಅಂತ ಕಾಯ್ದು ನೋಡ್ಬೇಕಿದೆ. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್.